हाय फ्रेंड्स एल्लरिगू भव्य जयराम यूट्यूब चानल गे सुस्वागत वीक्षकरे आरोग्यद बग्गे तिळियोके नन्न चानल ना सब्सक्राइब माडि इवत्तु वीक्षकरे नानु निमगे ओंदु रेसिपी ना हेळ्कोड्तीनि चिकन ग्रेवी सिंपल आंड टेस्टी आंड हेल्दी आदंत रेसिपी वीक्षकरे इदन्न नीवु अन्नक्कादरू आगिरबहुदु चपातिगादरू आगिरबहुदु यावुदक्कादरू नीवु इदन्न माड्कोंडु तिन्नबहुदु ई चळिगालक्के मात्र ओळ्ळे रेसिपी अंद्रे ತಪ್ಪಾಗಲ್ಲ ವೀಕ್ಷಕರೇ ಅಷ್ಟು ಚೆನ್ನಾಗಿತ್ತು ವೀಕ್ಷಕರೇ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂದ್ರೆ ನಾನು ಇದಕ್ಕೆ ತಗೊಂಡಿರೋದು ವೀಕ್ಷಕರೇ ಅರ್ಧ ಕೆ ಜಿ ಚಿಕನ್ ಹಾಗೂ ಎರಡು ದಪ್ಪ ಈರುಳ್ಳಿ ಹಾಗೂ ಎರಡು ಮೀಡಿಯಂ ಆದಂತಹ ಟೊಮೊಟೊ ಹಾಗೂ ಸ್ವಲ್ಪನೇ ಸ್ವಲ್ಪ ಬೆಳ್ಳುಳ್ಳಿ ಯಾಕೆಂದರೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತೀನಲ್ಲ ಸೊ ಅದಕ್ಕೆ ನೆಕ್ಸ್ಟ್ ಬಂದು ವೀಕ್ಷಕರೇ ಸೊಪ್ಪಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಮತ್ತು ಮೆಂತ್ಯ ಸೊಪ್ಪುಗಳನ್ನ ಜಾಸ್ತಿ ಬಳಸೋದ್ರಿಂದ ಹೆಚ್ಚು ಜೀರ್ಣ ಆಗುತ್ತೆ ಬೇಗನೆ ನಾನ್ ವೆಜ್ ವೀಕ್ಷಕರೇ ಮೊದಲು ಒಂದು ಬಾಂಡ್ಲಿ ಇಡಿ ಬಾಂಡ್ಲಿಗೆ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕಿ ಯಾಕೆ ಅಂದರೆ ವಿತೌಟ್ ಸ್ಕಿನ್ ತೊಗೊಂಡ್ರೆ ನೀವು ಜಾಸ್ತಿ ಎಣ್ಣೆ ಹಾಕಿದ್ರು ಆಗುತ್ತೆ ವಿತ್ ಸ್ಕಿನ್ ತೊಗೊಂಡ್ರೆ ನೀವು ಸ್ವಲ್ಪನೇ ಎಣ್ಣೆ ಹಾಕಿ ಯಾಕಂದರೆ ಅದರಲ್ಲೇ ಸ್ವಲ್ಪ ಎಣ್ಣೆ ಅಂಶ ಬಿಟ್ಕೊಳ್ಳುತ್ತೆ ಹೌದು ಎಣ್ಣೆ ಕಾದ್ಮೇಲೆ ನಂತರ ನೀವು ಚಿಕನ್ನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ವೀಕ್ಷಕರೇ ಸ್ವಲ್ಪ ಅದು ನೀರೆಲ್ಲ ಹೋಗಬೇಕು ಅಲ್ಲಿವರೆಗೆ ನೀವು ಅದು ಸ್ವಲ್ಪ ಫ್ರೈ ಆಗ್ತಿದೆ ಅನ್ನುವಾಗಲೇ ಸ್ವಲ್ಪ ಉಪ್ಪು ಮತ್ತು ಅರಿಶಿನನ ಆ್ಯಡ್ ಮಾಡಿ ಫ್ರೈ ಮಾಡಿ ವೀಕ್ಷಕರಿಗೆ ಯಾಕಂದರೆ ಅದರ ಸ್ಮೆಲ್ಲು ಸ್ವಲ್ಪ ಹೋಗಲಿ ಅಂತ ನಂತರ ಅದೆಲ್ಲ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಅಂಶ ಉಳ್ಕೊಂಡಿದೆ ಅನ್ನೋ ಟೈಮಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನೀವು ಆ್ಯಡ್ ಮಾಡಿ ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿರೋದ್ರಿಂದ ಒಂದು ಪ್ಯಾಕೆಟಲ್ಲಿ ಅರ್ಧದಷ್ಟು ಮಾತ್ರ ಹಾಕ್ತಾಯಿದ್ದೀನಿ ಯಾಕೆಂದರೆ ಅಷ್ಟೆಲ್ಲ ಹಾಕಿದ್ರೆ ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ಲೇ ಜಾಸ್ತಿ ಉಳಿಯುತ್ತೆ ಅಂತ ಸೊ ಅದನ್ನ ಫ್ರೈ ಮಾಡಿ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು ವೀಕ್ಷಕರೇ ಅದು ನಂತರ ನೀವು ಅದಕ್ಕೆ ಈರುಳ್ಳಿನ ಆ್ಯಡ್ ಮಾಡಿ ಎಣ್ಣೆ ಇಷ್ಟೇ ಕಾಣಿಸುತ್ತೆ ಆಮೇಲೆ ಗುಜ್ಜಾದ್ಮೇಲೆ ನೋಡಬೇಕು ನೀವು ಅಂದರೆ ತುಂಬ ಜಾಸ್ತಿನೇ ಕಾಣಿಸುತ್ತೆ ಯಾಕಂದರೆ ಚಿಕನಲ್ಲಿ ಆ ರೀತಿಯಾದಂತಹ ಎಣ್ಣೆ ಅಂಶ ಇರೋದ್ರಿಂದ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿದ ನಂತರ ನೀವು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ ಆ ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ನೀವು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿ ವೀಕ್ಷಕರೇ ತುಂಬ ಏನು ಗೋಲ್ಡನ್ ಬ್ರೌನ್ ಆಗಬೇಕು ಹಾಗಾಗಬೇಕು ಅಂತ ಏನಿಲ್ಲ ಅದು ಹಸಿ ವಾಸನೆ ಹೋದರೆ ಸಾಕು ಈರುಳ್ಳಿದು ಅಷ್ಟೇ ಸಾಕು ನಂತರ ನೀವು ಸೊಪ್ಪುಗಳನ್ನ ಆ್ಯಡ್ ಮಾಡಿ ಕೊತ್ತಂಬರಿ ಮತ್ತು ಪುದೀನ ಹಾಗೂ ಮೆಂತ್ಯ ಸೊಪ್ಪುಗಳನ್ನ ಜಾಸ್ತಿ ನಾವು ಬಳಸೋದ್ರಿಂದ ಬೇಗನೆ ಜೀರ್ಣ ಆಗುತ್ತೆ ಹಾಗೂ ಸೊಪ್ಪಿನಲ್ಲಿರುವಂಥ ಅಂಶ ಕೂಡ ನಮ್ಮ ದೇಹಕ್ಕೆ ಸಿಗುತ್ತೆ ಬರೀ ನಾನ್ ವೆಜ್ಜೇ ತಿಂದು ನಾವು ಶಕ್ತಿಯಾಗಿರ್ತೀವಿ ಅದರಲ್ಲೇ ಎಲ್ಲ ಸಿಕ್ಬಿಡುತ್ತೆ ಅಂದರೆ ಸುಳ್ಳು ಎಲ್ಲ ರೀತಿಯಾದಂತಹ ತರಕಾರಿಗಳು ಸೊಪ್ಪುಗಳು ಕಾಳುಗಳು ಎಲ್ಲನೂ ತಿನ್ನಬೇಕು ಸೊಪ್ಪು ನೀವು ಎಷ್ಟಾದರೂ ಹಾಕ್ಬೋದು ಹಾಕಿದ್ರೂ ಅದು ಬೆಂದಮೇಲೆ ಇಷ್ಟೇ ಇಷ್ಟು ಕಾಣಿಸುತ್ತಲ್ವ ಸೊ ನಾನು ಮೂರು ರೀತಿಯಾದಂಥ ಸೊಪ್ಪನ್ನು ಸ್ವಲ್ಪನೇ ಹಾಕಿದ್ದೀನಿ ಹಾಕಿ ಅದನ್ನು ಕೂಡ ಫ್ರೈ ಮಾಡಿ ಎರಡು ನಿಮಿಷದಲ್ಲೆಲ್ಲ ಸೊಪ್ಪೆಲ್ಲ ಡ್ರೈ ಆಗುತ್ತೆ ನೋಡಿ ಅಷ್ಟು ಸೊಪ್ಪು ಹಾಕಿದ್ದು ಸೊಪ್ಪೇ ಕಾಣಿಸ್ತಾ ಇಲ್ಲ ಅಷ್ಟು ಕಡಿಮೆ ಆಗಿಬಿಡುತ್ತೆ ನೆಕ್ಸ್ಟು ನೀವು ಟೊಮೊಟೊನ ಆ್ಯಡ್ ಮಾಡಿ ಲಾಸ್ಟ್ ವೀಕ್ಷಕರೇ ಟೊಮೊಟೊ ಲಾಸ್ಟಲ್ಲಿ ಆ್ಯಡ್ ಮಾಡಿ ಅದು ಸಾಫ್ಟ್ ಆಗೋವರೆಗೂ ನೀವು ಹುರಿಬೇಕು ಬೇಗನೆ ಸಾಫ್ಟ್ ಆಗುತ್ತೆ ವೀಕ್ಷಕರೇ ಸ್ವಲ್ಪನೇ ಟೊಮೊಟೊ ಹಾಕಿದ್ದೀನಿ ನಾನು ಎರಡು ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಟೊಮೊಟೊ ತೊಗೊಂಡಿದ್ದೆ ನಾನು ಎರಡು ಟೊಮೊಟೊ ಹಾಕಿದ್ದೀನಿ ಹಾಕಿ ಅದು ಕೂಡ ಫ್ರೈ ಮಾಡಿ ಬೇಗನೆ ಸಾಫ್ಟ್ ಆಗುತ್ತೆ ಎರಡು ನಿಮಿಷದಲ್ಲೆಲ್ಲ ನಂತರ ನೀವು ನಾನು ಮಸಾಲೆ ಸಾಂಬಾರ್ ಪುಡಿ ಅಂತ ಹೇಳ್ತೀವಲ್ಲ ಆ ಸಾಂಬಾರ್ ಪುಡಿನೂ ಮನೆಯಿಂದು ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ವೀಕ್ಷಕರೇ ಹಾಗೂ ಚಿಕನ್ ಮಸಾಲ ಪೌಡರು ಅದನ್ನು ಕೂಡ ನಾನು ಒಂದು ಪ್ಯಾಕೆಟ್ ಅಷ್ಟು ಹಾಕಿದ್ದೀನಿ ಯಾಕೆ ಮನೆಯದನ್ನು ಆ್ಯಡ್ ಮಾಡಿದೆ ಅಂದರೆ ಚಿಕನ್ ಮಸಾಲ ಪೌಡ್ರಲ್ಲಿ ಬರೀ ಸ್ಪೈಸಿ ಐಟಮ್ದೇ ಜಾಸ್ತಿ ಪೌಡ್ರ್ ಇರುತ್ತೆ ಅದರಲ್ಲಿ ಖಾರ ಅಷ್ಟು ಬರೋಲ್ಲ ಬರೀ ಸ್ಪೈಸಿ ಪೌಡ್ರೇ ಜಾಸ್ತಿ ಇರುತ್ತೆ ಅಂದರೆ ಚಕ್ಕೆ ಲವಂಗ ಅದು ಇದು ಹಾಕಿರ್ತಾರಲ್ಲ ಅದ್ರದ್ದು ಸೊ ಅದಕ್ಕೋಸ್ಕರ ನಮ್ಮ ಮನೇಲಿ ಮಾಡಿದಂತಹ ಖಾರದ ಪುಡಿನ ಸ್ವಲ್ಪ ನಾವು ಹಾಕಿದಾಗ ಅದೇನಾಗುತ್ತೆ ಬ್ಯಾಲೆನ್ಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಹಾಕಿದೆ ಸ್ವಲ್ಪ ಅದನ್ನು ಕೂಡ ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ನೀವು ನೀರನ್ನ ಆ್ಯಡ್ ಮಾಡ್ಕೋಬೇಕು ತಕ್ಷಣ ಆ್ಯಡ್ ಮಾಡಬೇಡಿ ಹಾಕಿ ಫ್ರೈ ಮಾಡಿ ಫ್ರೈ ಮಾಡಾದಮೇಲೆ ಒಂದು 10 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡಿ ಅದನ್ನು ನಾವು ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡುವಾಗಲೇ ಚೆನ್ನಾಗಿ ಬೆಂದಿರುತ್ತೆ ನಾನ್ ವೆಜ್ ಚಿಕನ್ ಅಲ್ವಾ ಬೇಗನೆ ಬೆಂದಿರುತ್ತೆ ಆದರೂ ಒಂದು ಸ್ವಲ್ಪ ಅದೆಲ್ಲ ಖಾರದ ಪುಡಿ ಹಾಕಿರ್ತೀವಲ್ಲ ಅದೆಲ್ಲ ಸ್ವಲ್ಪ ಚಿಕನ್ಗೆ ಹಿಡೀಲಿ ಅಂತ ಸ್ವಲ್ಪ ಒಂದು 10 ನಿಮಿಷ ಬಿಡಿ ಬಿಟ್ಟಾದಮೇಲೆ ನೋಡಿ ಈ ರೀತಿ ಆಗಿರುತ್ತೆ ಗೊಜ್ಜು ಯಾವ ಚಪಾತಿಗಾದರೂ ತಿನ್ಬೋದು ಅನ್ನಕ್ಕಾದರೂ ತಿನ್ಬೋದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈಗ ಬಿಸಿಲಿ ಇಷ್ಟು ಸ್ವಲ್ಪ
ಗೊಜ್ಜು ಥರ ಇದೆ, ಆಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಫುಲ್ ಆರಿದ್ಮೇಲೆ ಫುಲ್ ಡ್ರೈ ಥರ ಆಗಿಬಿಡುತ್ತೆ ನೋಡಿ. ಬಿಸಿ ಬಿಸಿ ಅನ್ನಕ್ಕೆ ಚಿಕನ್ ಈ ಚಳಿಗೆ ಹಾಕೊಂಡು ತಿಂತಾಯಿದ್ರೆ ಒಳ್ಳೆ ಸೂಪರ್ ಆಗಿರುತ್ತೆ. ವೀಕ್ಷಕರೇ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಅನ್ನಕ್ಕಾದರೂ ಆಗಿರ್ಬೋದು, ನೀವು ಚಪಾತಿಗಾದರೂ ಆಗಿರ್ಬೋದು, ಯಾವುದಕ್ಕಾದರೂ ಆ್ಯಡ್ ಮಾಡಿ ನೋಡಿ. ಇದು ಫುಲ್ ಡ್ರೈ ಥರ ಆಗಿಬಿಟ್ಟಿದೆ, ನಾವೇನು ಮಾಡಿಲ್ಲ. ಯಾವ ರೀತಿ ಮಾಡಿದ್ದೆ ಗೊಜ್ಜು ಅದೇ ರೀತಿ ಇಟ್ಟಿದ್ದೆ, ಇದು ಸಂಜೆಯೊಳಗೆ ಫುಲ್ ಡ್ರೈ ಆಗಿಬಿಟ್ಟಿತ್ತು. ಚಪಾತಿಗಾಗಲಿ ಅನ್ನಕ್ಕಾಗಲಿ ಎಲ್ಲದಕ್ಕೂ ಸೂಪರಾಗಿರುತ್ತೆ. ವೀಕ್ಷಕರೇ ಯಾರ್ಯಾರು ವೆಜಿಟೇರಿಯನ್ಸ್ ಇದ್ದೀರಾ, ಬೇಜಾರು ಮಾಡ್ಕೋಬಿಡಿ. ನನ್ನ ಚಾನಲ್ಗಳನ್ನ ತುಂಬ ಜನ ವೆಜಿಟೇರಿಯನ್ಸ್ಗಳು ನೋಡ್ತಾರೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬೇಜಾರು ಮಾಡ್ಕೋಬೇಡಿ, ನಿಮ್ಗೆ ಇಷ್ಟ ಇಲ್ಲ ಅಂತ ಅಂದರೆ ಪ್ಲೀಸ್ ನೋಡೋಕೆ ಹೋಗ್ಬೇಡಿ. ಇಷ್ಟ ಆಯಿತು ಅಂದರೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ, ಹಾಗೇ ಕಮೆಂಟ್ ಮಾಡಿ, ಶೇರ್ ಮಾಡಿ, ಟ್ರೈ ಮಾಡಿ ಒಂದ್ಸಲ ನೀವು ಹೇಗಿತ್ತು ಅಂತ ನನಗೆ ತಿಳಿಸಿ. ವೀಕ್ಷಕರೇ ತುಂಬ ಚೆನ್ನಾಗಿರುತ್ತೆ, ನಾವು ಸೊಪ್ಪು ಹಾಕಿರೋದ್ರಿಂದ ಹೆಲ್ತಿಯಾಗಿರುತ್ತೆ. ವೆಜಿಟೇರಿಯನ್ಗಳು ಇದನ್ನು ಆಲೂಗೆಡ್ಡೆ, ಬೇಬಿ ಪೊಟ್ಯಾಟೊ ಅಂತಾರಲ್ಲ ಆ ರೀತಿದ್ರಲ್ಲೂ ಇದನ್ನ ಗುಜ್ಜು ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.